ಬಿಲ್ಡರ್ ಮನೆಯಲ್ಲಿ 42 ಕೋಟಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹಣಕ್ಕೆ ರಾಜಕೀಯಕ್ಕೂ ಸಂಬಂಧ ಇದೆ ಬಿಲ್ಡರ್ ಗಳು ರಾಜಕಾರಣಿಗಳಿಗೂ ಕೂಡ ನಂಟಿದೆ ಇವತ್ತು ಬಾಕಿ ಬಿಲ್ ಗಳು ಬರದೆ ಕಾಂಟ್ರಾಕ್ಟರ್ ಗಳ ಬಳಿ ಹಣ ಇಲ್ಲ ಬಾಕಿ ಬಿಲ್ ಬರದೆ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಹಣ ಎಲ್ಲಿಂದ ಬಂತು ಇದು ಖಂಡಿತ ರಾಜಕೀಯಕ್ಕೆ ಸೇರಿದ ಹಣ ಅಂಬಿಕಾಪತಿ ಸೇರಿ ಕೆಲವು ಗುತ್ತಿಗೆದಾರರಿಗೂ ರಾಜಕಾರಣಿಗಳಿಗೂ ಲಿಂಕ್ ಇದೆ ಗುತ್ತಿಗೆದಾರರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ಇದೆ ಅಂತ ಪರಿಸ್ಥಿತಿ ಇರುವಾಗ 42 ಕೋಟಿ ಹಣ ಹೇಗೆ ಬಂತು ಈಗ ದಾಳಿ ಆಗಿರುವ ಕಲೆಕ್ಷನ್ ಸೆಂಟರ್ ಇನ್ನು ಹಲವು ಕಡೆ ಇದೆ ಈ ಸರ್ಕಾರಕ್ಕೂ ಈ ತರದ ಹಣ ಕಲೆಕ್ಷನ್ ಸೆಂಟರ್ ಗಳಿಗೂ ಸಂಬಂಧ ಇದೆ ಈಗ ಸಿಕ್ಕಿರುವ ಕೋಟಿ ಕೋಟಿ ಹಣದ ಬಗ್ಗೆ ಸೂಕ್ತ ತನಿಖೆ ಆಗಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ಎಟಿಎಂ ಸರ್ಕಾರ ಲೂಟಿ ಸರ್ಕಾರ ಪಂಚರಾಜ್ಯಗಳ ಚುನಾವಣೆಗೆ ಎಟಿಎಂ ಸರ್ಕಾರ ಫಂಡಿಂಗ್ ಮಾಡುತ್ತಾ ಇದೆ ಈ ಆಪಾದನೆಯಿಂದಾಗಿ ರೈಡ್ ಆಗಿದೆ ಅಂತ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಗರದಲ್ಲಿ ಐಟಿ ದಾಳಿಗಳು ಏನು ನಡೆಯುತ್ತಿದವೆ ಕಪ್ಪು ಹಣ ಬಹಳ ಮುಖ್ಯವಾಗಿ ಅನ್ಅಕೌಂಟೆಡ್ ಮನಿ ಕಪ್ಪು ಹಣವನ್ನ ಪತ್ತೆ ಹಚ್ಚುವಂತ ಈ ಒಂದು ರೈಡ್ ಗಳು ನಿಜಕ್ಕೂ ಒಂದು ಅವಶ್ಯಕತೆ ಇರುವಂತದ್ದು ಪಾರದರ್ಶಕತೆ ಮತ್ತು ಅಕೌಂಟಬಿಲಿಟಿ ಹಣ ದುರ್ಬಳಕೆ ಈ ಅನ್ಅಕೌಂಟೆಡ್ ಆಗಿರೋದು ಅನ್ಅಕೌಂಟೆಡ್ ಆಗಿ ಸ್ಪೆಂಡ್ ಆಗುತ್ತೆ ದುರ್ಬಳಕೆ ಆಗುತ್ತೆ ಹಾಗಾಗಿ ಇವತ್ತು ಈ ದಿಕ್ಕಿನಲ್ಲಿ ಅಂಬಿಕಾಪತಿ ಮತ್ತು ಇತರ ಬೇರೆ ಬೇರೆ ಗುತ್ತಿಗೆದಾರರು ಇವತ್ತು ಏನು ಐಟಿ ರೈಡ್ ಅಲ್ಲಿ ಏನು ರೈಡ್ ಆಗ್ತಿದೆ ಇದು ಬಹಳ ಮುಖ್ಯವಾಗಿ ಏನೊಂದು ಪೊಲಿಟಿಷಿಯನ್ ಮತ್ತು ಕಾಂಟ್ರಾಕ್ಟರ್ ನೆಕ್ಸಸ್ ಯಾವ ಉದ್ದೇಶದಲ್ಲಿ ಹೇಗೆ ಒಂದು ಪೂಲಿಂಗ್ ಆಗ್ತಿದೆ ಒಂದು ಎಟಿಎಂ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಆಪಾದನೆ ಹೇಳ್ತಿರೋದಕ್ಕೆ ಸಂಬಂಧಗಳು ಇಲ್ಲೆಲ್ಲ ಒಂದರ ಕಾಣಂತದಾಗ್ತಿದೆ ಇವತ್ತು ಇವರೆಲ್ಲ ಅಂದಿನ ನಮ್ಮ ಸರ್ಕಾರದ ಮೇಲೆ ಆಪಾದನೆಯನ್ನು ಮಾಡ್ಕೊಂಡು ಎಲ್ಲ ಒಂದು ಕಡೆ ಈ ಒಡಂಬಡಿಕೆಗಳನ್ನು ಸಂಬಂಧಗಳನ್ನು ಇಟ್ಕೊಂಡು ಇವತ್ತು ಈ ಪರಿಸ್ಥಿತಿಯಲ್ಲಿ ಯಾವ ಗುತ್ತಿಗೆದಾರನ ಹತ್ರನು ಈ ರೀತಿ ಹಣ ಇರಲಿಕ್ಕೆ ಸಾಧ್ಯವಿರಲ್ಲ ಯಾಕೆಂದ್ರೆ ಯಾವುದೇ ಗುತ್ತಿಗೆದಾರನ ಬರಗಾಲದಲ್ಲಿ ಕಷ್ಟಕಾಲದಲ್ಲಿ ಸಿಲುಕಿಸಿರುವಂಥ ಈ ಸರ್ಕಾರದಲ್ಲಿ ಯಾಕೆಂದರೆ ಎಕ್ಸ್ಪ್ಲಾಯಿಟೇಷನ್ ಮ್ಯಾಕ್ಸಿಮಮ್ ಈ ಸರ್ಕಾರದಲ್ಲಿ ಗುತ್ತಿಗೆದಾರರ ಯಾರೂ ಬದುಕಲಿಕ್ಕೆ ಆತ್ಮಹತ್ಯೆ ನಿರ್ಮಾಣ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥ ಒಂದು ಸರ್ಕಾರ ಅಂದರೆ ಇದು ಆದರೆ ಇಲ್ಲಿ ಈ ವ್ಯಕ್ತಿಯಲ್ಲಿ ಇಷ್ಟು ಹಣ ಕಾಣ್ತಿದೆ ಇಷ್ಟು ಹಣ ಇದೆ ಅಂದರೆ ನಾವು ಅಂದ್ಕೊಳ್ಬೋದು ಈ ಹಣ ಎಲ್ಲಿಗೆ ಯಾವ ದಿಕ್ಕಿನಲ್ಲಿ ಹೋಗ್ತಿತ್ತು ಪಂಚರಾಜ್ಯ ಚುನಾವಣೆಗೆ ಹಣ ಇಲ್ಲಿಂದ ಹೋಗ್ತಿದೆ ಅನ್ನುವಂಥದ್ದು ಎ ಟಿ ಎಂ ಸರ್ಕಾರ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ ಹಾಗಾಗಿ ಎಲ್ಲ ಆಪಾದನೆ ಸತ್ಯವಾಗಿ ಕಾಣ್ತಿರುವಂಥದ್ದು ಇವಾಗ ಏನು ಒಂದು ಸಾಕ್ಷಿ ಗುಡ್ಡೆನೇ ಇಲ್ಲಿ ಕೊಟ್ಟಂತ ಆಗುತ್ತೆ ಹಾಗಾಗಿ ಇನ್ನೂ ಡೀಟೇಲ್ಡಾಗಿ ಇನ್ವೆಸ್ಟಿಗೇಷನು ಮನಿ ಲಾಂಡ್ರಿಂಗ್ ಇನ್ನೊಂದು ಎಲ್ಲವೂ ಒಂದು ಎಲ್ಲ ಆ್ಯಂಗಲ್ನಲ್ಲೂ ಇದು ಇನ್ವೆಸ್ಟಿಗೇಷನ್ ಆಗಬೇಕು ಎಲ್ಲಿಂದ ಬಂದಿದೆ ಸೋರ್ಸಸ್ ಅನ್ನೋಂಥದ್ದನ್ನ ಇನ್ನೂ ಇಂಥವ್ರು ಹಲವಾರು ಇದ್ದಾರೆ ಕಲೆಕ್ಷನ್ ಸೆಂಟರ್ಸ್ ತುಂಬ ಕಲೆಕ್ಷನ್ ಸೆಂಟರ್ಸ್ ಇದ್ದಾರೆ ಹಾಂ ಬೆಂಗಳೂರಿನಲ್ಲಿ ಇದ್ದಾರೆ ಎಲ್ಲ ಕಡೆ ಇರ್ತಾರೆ ಇವ್ರದ್ದು ಯಾಕೆಂದರೆ ಕಲೆಕ್ಷನ್ ಸೆಂಟರ್ಸ್ಗೇನು ಇವ್ರಿಗೇನು ಎಲ್ಲಾದ್ರೇನು ಕಲೆಕ್ಷನ್ ಸೆಂಟರ್ಗಳಿಗೆ ಕಲೆಕ್ಷನ್ ಸೆಂಟರ್ಗಳು ಮಾಡ್ಕೊಂಡಿರುವಂಥದ್ದು ಪೂಲ್ ಮಾಡ್ತಿರೋಂಥದ್ದು ಹಣ ದುರ್ಬಳಕೆ ಅಧಿಕಾರ ದುರ್ಬಳಕೆ ಇವೆಲ್ಲವೂ ಆಗ್ತಿರೋದಕ್ಕೆ ಇವತ್ತು ಭ್ರಷ್ಟಾಚಾರ ರಹಿತವಾಗಿರುವಂಥ ಈ ಸರ್ಕಾರ ಇದರ ಸಂಬಂಧ ಇರುವಂಥದ್ದು ಎದ್ದು ಕಾಣುವಂಥದ್ದಿದೆ ಹಾಗಾಗಿ ಈ ರಾಜ್ಯದ ಏನು ಸರ್ಕಾರ ಮುಖ್ಯಮಂತ್ರಿಗಳು ಸರ್ಕಾರದವರು ಎಲ್ಲರೂ ಇದಕ್ಕೆ ಉತ್ತರ ಕೊಡುವಂಥದ್ದು ಆಗಬೇಕು ಇಂಥ ಪರಿಸ್ಥಿತಿಯನ್ನು ನಿರ್ಮಾಣ ಇವರ ಒಂದು ಸಂಬಂಧಗಳು ನೆಕ್ಸಸ್ ಇಲ್ಲಿ ಎದ್ದು ಕಾಣುವಂಥದ್ದು ಆಗ್ತಿದೆ ಬೆಂಗಳೂರು ಎಲ್ಲೊಂದು ಕಡೆ ಪಂಚರಾಜ್ಯಗಳ ಚುನಾವಣೆಗೆ ಫಂಡಿಂಗ್ ಅಡ್ಡೆ ಆಗ್ತಿದೆಯಾ ಸರ್ ಖಂಡಿತ ಪ್ರಾರಂಭದಿಂದನೂ ನಾವೇನು ಹೇಳ್ತಾ ಇದ್ದು ಇದು ಎ ಟಿ ಎಂ ಸರ್ಕಾರ ಆಗುತ್ತೆ ಪ್ರಾರಂಭದಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಅಂದರೆ ಎ ಟಿ ಎಂ ಸರ್ಕಾರ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಚುನಾವಣೆ ಮುಂಚೆನೂ ಹೇಳಿದ್ದೀವಿ ಚುನಾವಣೆ ನಂತರ ಅದು ಸತ್ಯವಾಗಿ ಬಂದಿರುವಂಥದ್ದಿದೆ ಹಾಗಾಗಿ ಇವತ್ತೆಲ್ಲರ ಆಪಾದನೆ ಅದೇ ರೀತಿ ಇದೆ ಈ ಸರ್ಕಾರ ಅಂದರೆ ಎ ಟಿ ಎಂ ಸರ್ಕಾರ ಲೂಟಿ ಸರ್ಕಾರ ಈ ರೀತಿ ಅಧಿಕಾರಿಗಳಿಂದ ಗುತ್ತಿಗೆದಾರರುಗಳಿಂದ ಬೇರೆ ಬೇರೆ ಎಲ್ಲ ವಿಚಾರದಲ್ಲೂ ಹಣದ ಸರ್ವಿಸ್ ಎಗೇನೆಸ್ಟ್ ಪೇಮೆಂಟ್ ಖಂಡಿತ ಈ ರೀತಿ ಪಂಚರಾಜ್ಯ ಚುನಾವಣೆಗೆ ಎ ಟಿ ಎಂ ಸರ್ಕಾರ ಅನ್ನುವಂಥದ್ದು ಈ ಸಹಾಯ ಆಗ್ಲಿಕ್ಕೋಸ್ಕರ ಮಾಡ್ತಿರುವಂಥ ಪ್ರಯತ್ನವನ್ನು ಆಗಾಗ ಯಾವಾಗಲೂ ಆಪಾದನೆ ಆಗ್ತಾನೆ ಇದೆ ಇವರ ಮೇಲೆ ಆಪಾದನೆ ಇರದೆ ಇದೊಂದು ಎ ಟಿ ಎಂ ಸರ್ಕಾರ ಅನ್ನುವಂಥದ್ದನ್ನೇ ಭಾಳ ಸ್ಪಷ್ಟವಾಗಿ ಭಾರಿ ಆಪಾದನೆ ಆಗಿರೋದು ಇವತ್ತು ಈ ವ್ಯಕ್ತಿ ರೈಡ್ ಆಗಿರೋ ಇವರೆಲ್ಲರಿಗೂ ಒಂದು ಇದನ್ನ ಇನ್ನ ಸುದೀರ್ಘವಾಗಿ ಇನ್ವೆಸ್ಟಿಗೇಷನ್ ಆದ್ರೆ ಎಲ್ಲವೂ ಆಚೆ ಬರುತ್ತೆ ಹಳೆ ಹಿಂದಿನ ಸರ್ಕಾರದ ಮೇಲೆ 40% ಆರೋಪ ಮಾಡಿದಂತಹ ಗುತ್ತಿಗೆದಾರರು
ಈಗ ನಮ್ಮ ಸರ್ಕಾರದಲ್ಲಿ ಯಾವ 40% ಇಲ್ಲ ಏನೂ ಇಲ್ಲ ಒಂದು ಸಾಕ್ಷಿ ಇಲ್ಲ ಒಂದಿಲ್ಲ ಇವತ್ತು ಇಲ್ಲಿ ಈ ಸರ್ಕಾರದಲ್ಲಿ ಇದೆಲ್ಲ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆಯಲ್ಲ ಕನ್ನಡಿ ಅವರು ಏನು ಈ ರೀತಿ ಹಣವನ್ನ ಶೇಖರಣೆ ಆಗಿರುವಂತದ್ದು ಇವತ್ತು ಯಾರು 40% ಯಾರು 100% ಕಾಂಗ್ರೆಸ್ ನವರ ಅನ್ನುವಂತದ್ದು ಇವತ್ತು ಕಾಂಗ್ರೆಸ್ ನವರ ಅನ್ನುವಂತದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಸೋ ಹಾಗಾಗಿ ಇವತ್ತು ಈ ಕಾಂಗ್ರೆಸ್ ಅವರೇ ಉತ್ತರ ಕೊಡಬೇಕು ಈ ಸರ್ಕಾರದವರು ಉತ್ತರ ಕೊಡಬೇಕು ಏನು ಇವರ ಸಂಬಂಧಗಳು ಏನು ಹಿನ್ನೆಲೆಗಳು ಎಲ್ಲಿಂದ ಬಂತು ಎಲ್ಲ ಈಗ ಮಾಹಿತಿ ಆಚೆ ಬರುವಂತದ್ದು ಇನ್ವೆಸ್ಟಿಗೇಷನ್ ಆಗುತ್ತೆ ಆಚೆ ಬರುತ್ತೆ ಎಲ್ಲವೂ ಗೊತ್ತಾಗುವಂಥದ್ದಾಗುತ್ತೆ ನಗರದಲ್ಲಿ ಐಟಿ ದಾಳಿಗಳು ಏನು ನಡೀತಿದ್ದಾವೆ ಕಪ್ಪು ಹಣ ಬಹಳ ಮುಖ್ಯವಾಗಿ ಅನ್ಅಕೌಂಟೆಡ್ ಮನಿ ಕಪ್ಪು ಹಣವನ್ನು ಪತ್ತೆ ಹಚ್ಚುವಂಥ ಈ ಒಂದು ರೈಡ್ಗಳು ನಿಜಕ್ಕೂ ಒಂದು ಅವಶ್ಯಕತೆ ಇರುವಂಥದ್ದು ಪಾರದರ್ಶಕತೆ ಮತ್ತು ಅಕೌಂಟೆಬಿಲಿಟಿ ಹಣ ದುರ್ಬಳಕೆ ಈ ಅನ್ಅಕೌಂಟೆಡ್ ಆಗಿರೋದು ಅನ್ಅಕೌಂಟೆಡ್ ಆಗಿ ಸ್ಪೆಂಡ್ ಆಗುತ್ತೆ ದುರ್ಬಳಕೆ ಆಗುತ್ತೆ ಹಾಗಾಗಿ ಇವತ್ತು ಈ ದಿಕ್ಕಿನಲ್ಲಿ ಅಂಬಿಕಾಪತಿ ಮತ್ತು ಇತರ ಬೇರೆ ಬೇರೆ ಗುತ್ತಿಗೆದಾರರು ಇವತ್ತು ಏನು ಐ ಟಿ ರೈಡಲ್ಲಿ ಏನು ರೈಡ್ ಆಗ್ತಿದೆ ಇದು ಬಹಳ ಮುಖ್ಯವಾಗಿ ಏನೊಂದು ಪೊಲಿಟಿಷಿಯನ್ ಮತ್ತು ಕಾಂಟ್ರಾಕ್ಟರ್ ನೆಕ್ಸಸ್ ಯಾವ ಉದ್ದೇಶದಲ್ಲಿ ಹೇಗೆ ಒಂದು ಪೂಲಿಂಗ್ ಆಗ್ತಿದೆ ಒಂದು ಎ ಟಿ ಎಂ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋಂಥ ಆಪಾದನೆ ಹೇಳ್ತಿರೋದಕ್ಕೆ ಈ ಸಂಬಂಧಗಳು ಇಲ್ಲೆಲ್ಲ ಒಂಥರ ಕಾಣುವಂಥದ್ದಾಗ್ತಿದೆ ಇವತ್ತು ಇವರೆಲ್ಲ